ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸ್ಮಾರ್ಟ್ ಫ್ರೆಂಡ್ಸ್ ಕೆ ಸಿ ಟಿ ಮತ್ತು ನೀಟ್ ಅಪ್ಡೇಟ್ಗೆ ನಿಮ್ಗೆ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಅಡ್ಮಿಷನ್ ಆರ್ಡರ್ ಯಾವ ರೀತಿ ಡೌನ್ ಮಾಡ್ಕೊಬೇಕು ಅಂತ ಹೇಳ್ತೀನಿ ಮತ್ತೆ ಇದನ್ನು ಯಾರು ಡೌನ್ ಮಾಡ್ಕೋಬೇಕಂತ ಡೀಟೇಲ್ ಆಗಿ ಹೇಳ್ತೀನಿ ಫ್ರೆಂಡ್ಸ್ ಇದಕ್ಕೂ ಮುಂಚೆ ನಮ್ಮ ಚಾನ್ಸ್ ಮಾಡಿ ದಯವಿಟ್ಟು ಸಪ್ಕೊಂಡ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲ ಮಾಡಿ ಇದೇ ರೀತಿ ಕಂಟ್ರೀಶ್ ಕೊಡ್ತಾ ಇರ್ತೀನಿ ನಿಮಗೆ ನೆಕ್ಸ್ಟ್ ಇಂಜಿನಿಯರ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ ನಿಮಗೆ ಈಗ ಮೊದಲಿಗೆ ಅಡ್ಮಿಷನ್ ಆಡೋದು ಯಾರು ಡೌಟ್ ಆಗುತ್ತೆ ಅಂದರೆ ಯಾರು ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿರ್ತಲ್ಲ ವೆದರ್ ನೀವು ಮೆಡಿಕಲ್ ಆಗಿರ್ಬೋದು ಮತ್ತು ಇಂಜಿನಿಯರ್ ಆಗಿರ್ಬೋದು ಚಾಯ್ಸ್ ಒನ್ನೇ ಸೆಲೆಕ್ಟ್ ಮಾಡಿರ್ತಲ್ಲ ಅವ್ರಿಗೆ ಇದು ಅಡ್ಮಿಷನ್ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ ಇದು ಫಸ್ಟ್ ರೌಂಡದನ್ನು ಹೇಳ್ತಾ ಇರೋದು ಇನ್ ಕೇಸ್ ನೀವು ಚಾಯ್ಸ್ ಟು ತೊಗೊಂಡಿದ್ರೆ ಜಸ್ಟ್ ಚಾಯ್ಸ್ ಟು ಸೆಲೆಕ್ಟ್ ಮಾಡಿಕೊಂಡು ಚಾಯ್ಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡ್ ತನಕ ವೇಟ್ ಮಾಡಬೇಕು ಇನ್ ಕೇಸ್ ಚಾಯ್ಸ್ ಆದ್ರೂ ನೀವು ಚಾಯ್ಸ್ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಪ್ರಿಂಟ್ಔಟ್ ತೊಗೊಂಡು ಇಟ್ಕೊಂಡ್ರೆ ಸಾಕು ನೆಕ್ಸ್ಟ್ ಸೆಕೆಂಡ್ ರೌಂಡ್ ತನಕ ವೇಟ್ ಮಾಡಬೇಕಾಗತ್ತೆ ನೀವು ಓಕೆ ಯಾರು ಚಾಯ್ಸ್ ಒನ್ ಅಂದರೆ ನಂಗೆ ಅದೇ ಕಾಲೇಜ್ ಬೇಕು ನೆಕ್ಸ್ಟ್ ನಾನು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಅಂದ್ಕೊಂಡಿರ್ತಾರಲ್ಲ ಯಾರು ಅನ್ನು ಸೆಲೆಕ್ಟ್ ಮಾಡಿದ್ದಿಲ್ಲ ಅವ್ರಿಗೆ ಆಮೇಲೆ ನೀವು ಪೇಮೆಂಟು ಪೇಮೆಂಟ್ ಮಾಡಿದ ತಕ್ಷಣ ಒಂದು ನಂದು ನಾನು ನಿನ್ನೆ ಪೇ ಮಾಡಿದ್ದೆ ಒಂದು ಟು ಟು ತ್ರೀ ಅವರಲ್ಲಿ ಬಂತು ಫೀಸ್ ಪೇಡ್ ಅಂತ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಫೀಸ್ ಪೇಡ್ ಇದಿಲ್ಲ ಫುಲ್ ಬ್ಯಾಲೆನ್ಸ್ ಪೀಸು ಇರುವಂತ ಇದೆ ಅಂದರೆ ಫೀಸ್ ಪೇ ಆಗಿದೆ ಅದಾದ ತಕ್ಷಣ ಅಡ್ಮಿಷನ್ ಹಾಂಡು ಬರುತ್ತೆ ನಿಮಗೆ ಫೋರ್ ಟು ಫೈವ್ ಅವರ್ ಆಗಿತ್ತು ಯೂಜ್ವಲಿ ಮ್ಯಾಕ್ಸಿಮಮ್ ನಂದು ಫೈವ್ ಟು ಟೆನ್ ಅವರ್ ಬೇಗ ಬಂತು ಓಕೆ ಸಂಜೆ ಟೆನ್ ಓ ಕ್ಲಾಕ್ ಬಂತು ಅಂದರೆ ಸಿಕ್ಸ್ ಅವರಲ್ಲಿ ಬಂತು ಸೊ ನೀವು ವೇಟ್ ಮಾಡಿ ಬರುತ್ತೆ ಆಮೇಲೆ ಈಗ ಸಪ್ರೇಟಾಗಿ ಲಿಂಕ್ ಕೊಟ್ಟಿದ್ದಾರೆ ಕೆ ಸಿ ಟಿ ಕೆ ವೆಬ್ಸೈಟಲ್ಲಿ ಸಪ್ರೇಟಾಗಿ ಅಡ್ಮಿಷನ್ ಡೌಟ್ ಲಿಂಕ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಮೇನ್ ಹೋಮ್ ಇದೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಸೇಮ್ ಲಾಗಿನ್ ಏನು ಆಪ್ಷನ್ ಲಾಗಿನ್ ಮಾಡ್ತಾರೋ ಅದೇ ರೀತಿ ಲಾಗಿನ್ ಮಾಡಿ ಅಲ್ಲಿ ಆಪ್ಷನ್ ತೋರಿಸುತ್ತೆ ನಿಮಗೆ ಇಲ್ಲಿ ನೋಡಿ ಎರಡು ಆಪ್ಷನ್ ತೋರಿಸುತ್ತೆ ಒಂದು ಪ್ರಿಂಟ್ ಅಡ್ಮಿಷನ್ ಆರ್ಡರು ಮತ್ತು ಇನ್ನೊಂದು ಕಾಲೇಜ್ ಜಾಯಿನಿಂಗ್ ರಿಪೋರ್ಟ್ ಪ್ರಿಂಟ್ ಅಡ್ಮಿಷನ್ ಆರ್ಡ್ರ್ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಡೌಡ್ ಆಗುತ್ತೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಓಕೆ ಈ ರೀತಿ ಇರುತ್ತೆ ನಿಮ್ಗೆ ಅಡ್ಮಿಷನ್ ಆಡ್ರ್ರು ಇನ್ನು ನೋಡಿ ಏನೇನು ಇರುತ್ತೆ ಅಂದರೆ ಡೇಟ್ ಆಫ್ ಇಶ್ಯೂ ಅಡ್ಮಿಷನ್ ಆರ್ಡ್ರ್ ನಂಬರು ಕಾಲೇಜ್ ಕೋಡು ಓಕೆ ಮತ್ತು ಯಾವ ಕಾಲೇಜ್ ಅಂತ ನಿಮ್ಮದು ಸಿಟಿ ನಂಬರು ಎಷ್ಟು ರ್ಯಾಂಕ್ ಇತ್ತು ಟು ಎ ಜಿ ಅಂದರೆ ನಿಮ್ಮ ಕ್ಯಾಟಗಿರಿ ಯಾ ನಿಮ್ಮ ನೇಮು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಯಾಕೆ ಕೆಲವೊಂದು ಬರೆದು ಮಿಸ್ಟೇಕ್ ಆಗಿರುತ್ತೆ ಅದಕ್ಕೋಸ್ಕರ ಓಕೆ ಯಾವ ಬ್ರ್ಯಾಂಚು ಅಂಡರ್ ಯಾವ ಕ್ಯಾಟಗರಿಲಿ ಸಿಕ್ಕಿದೆ ನಿಮಗೆ ಅಂತ ಎಲ್ಲ ಆಗಿರುತ್ತೆ ಇಲ್ಲಿ ಓಕೆ ನೀವು ಇಲ್ಲಿ ಯಾವ ಡೇ ಒಳಗಡೆ ಕಾಲೇಜಿಗೆ ಸಬ್ಮಿಟ್ ಮಾಡ್ಕೊಂಬಂದರೆ ಕಾಲೇಜ್ ಹೋಗಿ ರಿಪೀಟ್ ಮಾಡ್ಕೊಂಬಂತ ಕೊಟ್ಟಿದ್ದಾರೆ ಟ್ವೆಂಟಿ ತ್ರೀ ಒಳಗಡೆ ಮಾಡ್ಕೋಬೇಕಂತ ಕೊಟ್ಟಿದ್ದಾರೆ ಎರಡು ಕಾಪಿ ಇರುತ್ತೆ ಇದರಲ್ಲಿ ಒಂದು ಕ್ಯಾಂಡಿಡೇಟ್ ಕಾಪಿ ಒಂದು ಕಾಲೇಜ್ ಕಾಪಿ ಅಂತಿರುತ್ತೆ ಇದನ್ನು ಕಾಲೇಜ್ ಕಾಪಿ ಇನ್ನೂ ಪ್ರಿಂಟೌಟ್ ತೊಗೊಂಡು ನೀವು ಕಾಲೇಜ್ ಕಾಪಿನ ಈಗ ಇದು ಕಾಲೇಜ್ ಕಾಪಿನ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಕಾಲೇಜವರಿಗೆ ಕೊಡಬೇಕಾಗುತ್ತೆ ಕಾಲೇಜವರಿಗೆ ಇದ್ರ ಜೊತೆ ಅಲಾಂಗ್ ಇತ್ತು ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ಏನು ಆನ್ಲೈನ್ ಡಾಕ್ಯುಮೆಂಟ್ ರಿಪೇಷನ್ ಮಾಡಿಸಿದ್ರಲ್ಲ ಅವಷ್ಟು ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಒಂದು ಸಟ್ಟು ಅಟೆಸ್ಟೇಷನ್ ಒಂದು ಒರಿಜಿನಲ್ ಅವ್ರು ಕೇಳ್ತಾರೆ ಅಲ್ಲಿ ಅವ್ರು ಕೇಳಿದರೆ ಕೊಡಿ ಓಕೆ ಕೊಟ್ಟು ಅವಾಗ ಕನ್ಫರ್ಮ್ ಆಗುತ್ತೆ ಅದಾದಮೇಲೆ ಏನು ಮಾಡಬೇಕಂದ್ರೆ ಕಾಲೇಜ್ ಜಾಯಿನಿಂಗ್ ರಿಪೋರ್ಟ್ ಅಂತಿದ್ದಿಲ್ಲ ಇಲ್ಲಿ ಮತ್ತೆ ಲಾಗಿನ್ ಆಗಿ ಸೇಮ್ ಇದರಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಒಂದು ಒಂದು ವಿಂಡೋ ಓಪನ್ ಆಗುತ್ತೆ ಓಕೆ ಏನು ವಿಂಡೋ ಓಪನ್ ಆಗುತ್ತೆ ಅಂದರೆ ಅಲ್ಲಿ ನೀವು ಸಬ್ಮಿಟ್ ಮಾಡುತ್ತೆ ನಾನು ಕಾಲೇಜಲ್ಲಿ ಹೋಗಿ ಅಟೆಂಡ್ ಆಗಿದ್ದೀನಂತ ಅಂತ ಇಲ್ಲಿ ನೋಡಿ ಎಲ್ಲ ಇರುತ್ತೆ ಅಲೋಟೆಡ್ ರೌಂಡು ಕಾಲೇಜ್ ನೇಮು ಕೋರ್ಸು ಜಾಯ್ನಿಂಗ್ ಅಲೋಟೆಡ್ ಕಾಲೇಜಸ್ಸು ಯಾವ ಡೇಟ್ ಜಾಯಿನಿಂಗ್ ಆದ್ರಿ ಡೇಟ್ ಹಾಕಿ ಆಮೇಲೆ ಡಿ ಡಿ ಪೀ ಎನ ಅಡಿಷನಲ್ ಫೀಸು ಇನ್ ಕೇಸ್ ನೀವು ಎನಿಷನ್ ಫೀಸಲ್ಲಿ ಕಾಲೇಜ್ ಅವ್ರು ಕೇಳಿದ್ರೆ ಕಟ್ಟಿರ್ತಲ್ಲ ಅದನ್ನ ಕೊಟ್ಟರೆ ನೀವು ಎಷ್ಟು ಸಂತ ಕೊಡ್ಬೋದು ಬೇಕಂದರೆ ಓಕೆ ಇಪ್ಸೋ ಡಿಟೇಲ್ ಅಮೌಂಟ್ ಎಷ್ಟು ಕೊಟ್ಟಿದೆ ಅಂತ ಹೇಳಿ ಸಬ್ಮಿಟ್ ಕೊಟ್ಟರೆ ಸಾಕು ಓಕೆ ಸೊ ಇದು ಕಂಪ್ಲೀಟ್ ಆಗಿಬಿಡುತ್ತೆ ನಿಮಗೆ ಏನೊಂದು ಸತಿ ಮಾಡಿಬಿಟ್ರೆ ನಿಮಗೆ ಆಮೇಲೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟು ಕಂಪ್ಲೀಟ್ ಆಗಿಬಿಡುತ್ತೆ ಸೊ ನಿಮ್ಮ ಅಡ್ಮಿಷನು ಕನ್ಫರ್ಮು ಕರೆಕ್ಟಾಗಿ ಅಂದರೆ ನಿಮ್ಗೆ ಮುಗಿತಂತ ಅರ್ಥ ನಿಮ್ಮದು ಕೌನ್ಸಿಲಿಂಗ್ ಪ್ರೊಸೆಸ್ಸು ಮುಗೀತು ಆಮೇಲೆ ನಿಮಗೆ ಡೈರೆಕ್ಟಾಗಿ ಕಾಲೇಜ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಹೇಳ್ತಾರಲ್ಲ ಆವಾಗ ನೀವು ಕಾಲೇಜ್ಗೆ ಹೋಗೋದು ಓಕೆ ಸೊ ಇದು ಕಂಪ್ಲೀಟ್ ಪ್ರೊಸೀಜರು ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನೆಲ್ ಸಬ್ಸ್ಕಪ್ ಮಾಡಿ ನೆಕ್ಸ್ಟ್ ಇಂಜನ್ ಬಗ್ಗೆ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕಪ್ ಲೈಕ್ ಆ್ಯಂಡ್